ನಿಮ್ಗೆ ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳಿ ಬೇರೆ ವಿಚಾರಗಳನ್ನ ಇಲ್ಲಿ ತಂದು ಇಕ್ಕಬೇಡಿ ಅಂಥೇಳಿ ಸಂಗೀತ ಅವ್ರು ಹೇಳಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರೀಗ ಪಾಯಿಂಟ್ ಜಾಸ್ತಿ ಮಾಡೋದಕ್ಕಂಥೇಳಿ ಟಾಸ್ಕ್ಗಳನ್ನು ಕೊಡ್ತಿದ್ದಾರೆ. ಆ ಒಂದು ಟಾಸ್ಕ್ನಲ್ಲಿ ಯಾರ್ಯಾರು ಬೇಕೋ ಅವ್ರವ್ರನ್ನ ಅವರೇ ಆಯ್ಕೆ ಮಾಡ್ಕೊಳ್ಳೋದು ಒಂದು ಈ ಪ್ರಕ್ರಿಯೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರಕ್ರಿಯೆಯಲ್ಲಿ ಸಂಗೀತ ಅವ್ರನ್ನ ಹೊರಗಆಗಿಟ್ಟಿದ್ದಾರೆ ವಿನಯ್ ಅವರು. ಅದಕ್ಕೆ ಸಂಗೀತ ಅವರು, ನನಗೂ ಅವಕಾಶ ಕೊಡಿ, ನಾನು ಆಡ್ತೀನಿ, ನನಗೆ ಯಾಕೆ ಕೊಡಂಗೆ ಇಲ್ಲ ನೀವು ಅಂಥೇಳಿ ಅಲ್ಲಿ ಹೋಗಿ ಸಪ್ಪು ಗಮಮುಖ ಹಾಕ್ಕೊಂಡು ಕುಂತಿದ್ದಾರೆ. ಇಲ್ಲಿ ಅವರು ಮಾತಾಡಕತ್ತಿದ್ದಾರೆ, ನನಗೆ ಯಾಕೆ ಕೊಡ್ತಿಲ್ಲ ನೀವು ಅಂಥೇಳಿ ಈ ಒಂದು ಮಾತನ್ನು ಹೇಳಿದಾರಲ್ವ. ತನಿಷ್ ಅವ್ರು ಅಡ್ಡ ಬಂದು ನನಗೂ ಅವಕಾಶ ಕೊಡಿ, ನಾನು ಆಡ್ತೀನಿ ಅಂತ ಹೇಳಿ ಸಂಗೀತ ಅವ್ರು ಹೇಳಿದ್ದಕ್ಕೆ ತನಿಷ್ ಅವರು, ಇಲ್ಲಿವರೆಗೆ ನೀವು ಆಡಿರುವಂಥ ಎಲ್ಲ ಟಾಸ್ಕ್ಗಳನ್ನು ಕೂಡ 100% ಆಗಿ ಆಡಿದ್ದೀರಾ, ನೀವು ಗೆದ್ದಿದ್ದೀರಾ ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ಅಂಥೇಳಿ ಈ ಒಂದು ಮಾತನ್ನು ಕೆಂಡಾಮಂಡಲದಿಂದ ಮಾತಾಡಿದ್ದಾರಂತಲೇ ಹೇಳ್ಬೋದು ಇಲ್ಲಿ ತನಿಷ್ ಅವರು. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರಿಗೆ ಮತ್ತು ವಿನಯ್ ಅವರಿಗೆ ಮೊದಲಿಂದನೂ ಜಗಳ ಹಾಕಂತಾನೇ ಬರಾಕತ್ತದಂತ ಎಲ್ರಿಗೂ ಗೊತ್ತೇ ಅದ. ನಡಬಾರ್ಕಷ್ಟು ಸ್ವಲ್ಪ ಬಿಟ್ಟಿರ್ತದೆ, ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ವಲ್ಪ ಬಿಡ್ತದೆ, ಮತ್ತೆ ಜಗಳ ಕಂಟಿನ್ಯೂ ಆಗ್ತದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಇವಾಗ ಒಂದು ಮಾತನ್ನು ಹೇಳಿದ್ದಾರೆ ಯಾರಪ್ಪ ಅಂತಂದರೆ ವಿನಯ್ ಅವರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಅಂತ ಹೇಳಿ ಮಾತು ಬರ್ತದೆ, ಅದು ನಿನ್ನ ಬಾಯಿಗೆ ಬರ್ತದೆ, ಯಾಕೆ ಬರ್ತದೆ ಹಂಗೆ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಆಮೇಲೆ ಸಂಗೀತ ಅವ್ರು ಹೇಳಿದರು, ನನಗೆ ಆಟ ಆಡೋ ಕೊಡಂಗಿಲ್ಲ ಅಂತಂದಮೇಲೆ ನಿನ್ನೆ ಕೂಡ ಅವ್ರಿಗೆ ಕೊಟ್ಟಿರಲಿಲ್ಲ ಅಲ್ವಾ, ಹಾಗಾಗಿ ಇವತ್ತು ಕೂಡ ಕೊಟ್ಟಿಲ್ಲ ಅಂತಂದರೆ ಯಾರಿಗೆ ತಾನೇ ಸಿಟ್ಟು ಬಂದೇ ಬರುತ್ತಲ್ವ, ಆ ಒಂದು ಆಟ ನಾನು ಆಡೋಕ್ಕಾಗ್ತಿತ್ತು. ಇಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ಎಗರಿ ಬೀಳಬೇಕು ಮತ್ತು ಎದ್ದು ಬರಬೇಕು ಅಂಥೇಳಿ ಒಂದು ಬಿಗ್ ಬಾಸ್ ಅವರು ಟಾಸ್ಕನ್ನು ಕೊಟ್ಟಿದ್ದಾರಲ್ಲ. ಇದರಲ್ಲಿ ಸಂಗೀತ ಅವರು ಆಡೋಕ್ಕೆ ಇಷ್ಟ ಐತೆ ಅವರಿಗೆ, ಅಂದರೆ ನಾನು ಆಡ್ತೀನಿ ಅನ್ನೋ ಒಂದು ಐತೆ ಅವರಿಗೆ, ಅವ್ರು ಆಡ್ತಾರೆ ಎಲ್ಲ ಆಟಗಳನ್ನು ಕೂಡ ಅಂತಲೇ ಹೇಳ್ಬೋದು, ಎಲ್ಲ ಆಡ್ಕೊಂತನೂ ಬಂದಿದ್ದಾನೆ. ಅದಕ್ಕೆ ನನಗೆ ಯಾಕೆ ಕೊಟ್ಟಿಲ್ಲ ಅಂಥೇಳಿ ಅವ್ರಿಗೆ ಸಿಟ್ಟು ಬಂದದಿಲ್ಲಿ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಆಟಗಳನ್ನು ಎಲ್ಲರೂ ಕೂಡ ಆಡ್ಕೊತ ಹೋಗ್ಬೇಕಂಥೇಳಿ ಎಲ್ರಿಗೂ ಇರುತ್ತೆ. ಈಗ ಆ ಒಂದು ಈಜಾಡೋಕ್ಕೆ ಬರಂಗಿಲ್ಲಪ್ಪ, ನಾವು ನೀರನ್ನು ನೋಡಿದರೆ ಭಯ ಅಂದರೆ ಅಂಥವ್ರಿಗೆ ಆ ಒಂದು ಆ ಟಾಸ್ಕಿಂದ ಹೊರಗಿಟ್ರೆ ಓಕೆ ಅನ್ಬೋದು. ಆದರೆ ಎಲ್ಲ ಆಟಗಳು ಬರ್ತಾವ, ಎಲ್ಲವನ್ನ ಆಡಿ ತೋರಿಸ್ತೀವಿ ಅಂತ ಅಂದವ್ರನ್ನ ಹೊರಗಿಟ್ರೆ ಯಾರಿಗೆ ತಾನೇ ಕೋಪ ಬರುತ್ತೆ, ತಾನೇ ಸಹಜವಾಗಿ ಆ ಒಂದು ಪ್ರಕ್ರಿಯೆ ನಡೀತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ನಾನು ವಿನಯ್ ಅವ್ರ ವಿರುದ್ಧ ಮಾತಾಡ್ತಿಲ್ಲ, ಏನಾಗ್ತಿದೇನೋ ಅದನ್ನು ಹೇಳ್ತಾ ಇದ್ದೀನಿ. ವಿನಯ್ ಅವರು ಅವ್ರಿಗೆ ಯಾರ್ಯಾರು ಬೇಕಾಗಿತ್ತು, ಯಾರ್ಯಾರು ಆಡ್ತಾರೆ ಅಂತ ಹೇಳಿ ಅವ್ರಿಗನ್ಸಿದೇನೋ ಅವರು ಅವ್ರವ್ರಿಗೆ ಕೊಟ್ಟಿದ್ದಾರನ್ನ. ಇಲ್ಲಿ ಯಾರ್ಯಾರಿಗೆ ಯಾರ್ಯಾರ ಹೆಸರು ತೊಗೋಬೇಕನ್ಸುತ್ತೋ, ಯಾರನ್ನ ತೊಗೊಂಡ್ರೆ ಈ ಒಂದು ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾವಂತ ಹೇಳಿ ಅನಿಸುತ್ತೋ ಅವ್ರವ್ರ ಹೆಸರನ್ನ ತೊಗೊಳ್ತಾರೆ. ಇದರಲ್ಲಿ ತಪ್ಪು ಏನು ಯಾರ್ದಿದೆ, ಕರೆಕ್ಟ್ ಯಾರಿದ್ದಿದೆ ಅಂತೇಳಿ ಕಮೆಂಟ್ನಾಗ ನೀವೇ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.